ಹಾಯ್ ಎವ್ರಿವನ್. ಸೊ ಇವಾಗ ಟೈಮ್ ಬಂದು 12:30, ಇನ್ನ 18 ಕಿಲೋಮೀಟರ್ ಇದೆ ಆನೆಜರಿಗೆ. ಸೊ ಅಲ್ಲಿಗೆ ಒಂದು 13 ಕಿಲೋಮೀಟರ್ ಕೊಲ್ಲೂರು, 80 ಕಿಲೋಮೀಟರ್ ಟ್ರಾವೆಲ್ ಮಾಡಕ್ಕೆ ಸರ್ ಕೊಲ್ಲೂರು ಸ್ಟ್ರೈಟಾ? ಸ್ಟ್ರೈಟ್. 80 ಕಿಲೋಮೀಟರ್ ಟ್ರಾವೆಲ್ ಮಾಡಕ್ಕೆ 3 ಅವರ್ ತಗೊಂಡಿದ್ದೀನಿ ಸರ್. ಸೀರಿಯಸ್ಲಿ ತಲೆ ಸುತ್ತ ಬರೋದಂತ ಬಾಕಿ ರೌಂಡ್ 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 ಹೊಡೆದು ಈಗಲೂ ಹಂಗೆ ಇದೆ ರೋಡ್. ನೀವು ನೋಡ್ತಿರ್ಬೋದು ಗೋಪುರ ರೆಕಾರ್ಡ್ ಆಗ್ತಾ ಇದೆ. ಈಗ ಕೊಲ್ಲೂರು ಹತ್ರ ಬರ್ತಾ ಇದೆ, ಯಾಕಂದ್ರೆ ಸಿಮೆಂಟ್ ರೋಡ್ ಸ್ಟಾರ್ಟ್ ಆಯಿತು. ಸೊ ಇದು ಕೊಲ್ಲೂರು ಊರೊಳಗೆ ಹೋಗೋ ರೋಡ್ ಇದು. ಸೊ ಇದು ರೋಡು, ರೋಡ್ ಚೆನ್ನಾಗಿದೆ, ರೋಡು ಪ್ರಾಬ್ಲಮ್ ಏನಿಲ್ಲ, ಬಟ್ ವೆರಿ ಡೇಂಜರಸ್, ವೆರಿ ಡೇಂಜರಸ್. 30-40 ಟಾಪ್ ಸ್ಪೀಡ್, ಟಾಪ್ ಸ್ಪೀಡ್ 40. ಸ್ವಲ್ಪ ಯಾ ಮರೆದ್ರೆ ಗಾಡಿ ಮುಗಲ್ಸ್ಕೊಳತ್ತೆ. ಕಾರ ವೆರಿ ಶಾರ್ಪ್ ಟರ್ನಿಂಗ್ಸ್, ವೆರಿ ಶಾರ್ಪ್ ಕರ್ವ್ಸ್, ಜಿಗ್ಜ್ಯಾಕ್ಸ್ ಅಂತೂ ಲೆಕ್ಕನೇ ಇಲ್ಲ. ಕೂತ್ಕೊಂಡು ಎಣಿಸ್ಬೇಕು ಪಕ್ಕದಲ್ಲಿ ಯಾರೋ ಒಬ್ರು ಎಷ್ಟಿದೆ ಜಿಗ್ಜ್ಯಾಕ್ಸ್ ಅಂತ. ಇದೊಂಥರ ರಿಯಲಿ ಹೊಸ ಎಕ್ಸ್ಪೀರಿಯನ್ಸು. ದಾಂಡೇಲಿಗೆ ಹೋಗಿದ್ದೀನಿ, ಅದು ಒಂಥರ. ದೆನ್ ಈ ಕಡೆ ಭದ್ರಾ ಟೈಗರ್ ರಿಸರ್ವ್ವರೆಗೂ ಬಂದಿದೆ. ಆನೆ ಎಲಿಫೆಂಟ್ ಕ್ಯಾಂಪ್ ಇದೆಯಲ್ಲ, ಸಕ್ರೆಬೈಲ್ವರೆಗೂ ಹೋಗಿದೆ. ಅದೆಲ್ಲ ಏನು ಅಂಥ ಪ್ರಾಬ್ಲಮ್ ನನಗೆ ಮಾಡಲಿಲ್ಲ, ಸುಮಾರು ಕಡೆ ಹೊಡೆದಿದೆ. ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸು, ತುಂಬಾ ಟಫ್ ಇದೆ, ತುಂಬಾ ಟಫ್ ಇದೆ. ಕೊಲ್ಲೂರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಎಂಟ್ರಿ ಕೊಟ್ಟಾಯ್ತು ಅಫಿಷಿಯಲಿ. ಅಲ್ಲಿ ಬೋರ್ಡ್ ನೋಡಿರ್ಬೋದು ನೀವು, ಗೋಪುರ ರೆಕಾರ್ಡ್ ಆಗ್ತಾ ಇರೋದು. ಸೊ ಇಲ್ಲಿಂದ ಕೊಲ್ಲೂರು ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಫಿಷಿಯಲಿ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಅಂದಾಜಿನ ಪ್ರಕಾರ ಇನ್ನೊಂದು 1/2 ಗಂಟೆ ಅಂತೂ ಆಗತ್ತೆ. ಕಿಲೋಮೀಟರ್ ಇರೋದು 17, ಬಟ್ ಅಷ್ಟು ಈಸಿ ಅಲ್ಲ. ಹಿರಿಯೂರಿಂದ ಹತ್ರ ತರೀಕೆರೆ, ತರೀಕೆರೆ ದಾಟದ ಮೇಲೆ ಚಾಲೆಂಜ್ ಸ್ಟಾರ್ಟ್ ಆಗಿತ್ತು. ತರೀಕೆರೆವರೆಗೂ ಆರಾಮ್ಸೆ ಡ್ರೈವ್ ಮಾಡ್ಕೊಂಡು ಬರಬಹುದು. ತರೀಕೆರೆ ನಂತರ ನನಗೆ ಜರ್ನಿ ಮಾಡಿದ್ರೆ ವಾಂತಿ ಬರುತ್ತೆ, ತಲೆ ಸುತ್ತ ಬರುತ್ತೆ ಅಂತಾರಲ್ಲ, ಅಂಥವ್ರು ರೋಡಲ್ಲಿ ಕೂತ್ರೆ ವಾವ್ ಮ್ಯಾನ್ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಶಾಟ್, ಸೂಪರ್ ಆಗಿದೆ ಸೀನ್ಸ್ ಮಾತ್ರ. ಓ ಗಾಡ್, ಈ ಫಾರೆಸ್ಟ್ ಮಧ್ಯ ಗಾಡಿ ನಿಧಾನಕ್ಕೆ ಓಡಿಸ್ಲಿ ಅಂತಾನೆ ಈ ಥರ ರೋಡ್ ಮಾಡಿದಾರ, ಅಥವಾ ರೋಡಿಂಗ್ ಇದೆ ಅಂತಾನೆ ನಾವು ನಿಧಾನಕ್ಕೆ ಓಡಿಸ್ಬೇಕಾಗ ಗೊತ್ತಾಗ್ತಾ ಇಲ್ಲ. ಬಟ್ ಸೂಪರ್ ಆಗಿದೆ ರೋಡ್ ಮಾತ್ರ. ಓ ಮೈ ಗಾಡ್, ಅದಕ್ಕೆ ಹೇಳೋದು ಒಂದೊಂದು ಹೊಸ ಜಾಗ ಸುತ್ತ ಹೋಗ್ಬೇಕಾದ್ರು ಒಂದೊಂದು ಹೊಸ ಅನುಭವ ಬರುತ್ತೆ ಅಂತ. ಆ ಒಂದೊಂದು ಹೊಸ ಅನುಭವನೂ ನಿಮಗೆ ಕೆಲವೊಂದು ಪಾಠ ಕಲಿಸುತ್ತೆ, ಕೆಲವೊಂದು ಮೆಮೊರೀಸ್ ಕೊಡುತ್ತೆ. ಓ ಕೇಳ್ತಿತ್ತು. ಓ ಗಾಡ್, ಗೋಪುರ ವಿಡಿಯೋ ನೋಡಿ, ಸೀರಿಯಸ್ಲಿ ಹೇಳ್ತೀನಿ. ಟ್ರಾವೆಲ್ ವಿಡಿಯೋ ರೋಡ್ದು ವಿಡಿಯೋ ಹಾಕಿದ್ರೆ ಕೆಲವರು ಬೋರಿಂಗ್ ಅಂತಾರೆ, ಇದನ್ನ ನೋಡಬೇಕು. ನಾನು ಲೈಫಲ್ಲೇ ಈ ಥರ ರೂಟಲ್ಲಿ ಓಡಿಸಿಲ್ಲ, ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಬೇರೆಯವ್ರು ಸುಮಾರು ಓಡಿಸಿರ್ಬೋದು, ಬಿಸಿಲೆಘಾಟು, ಆಗುಂಬೆ, ಇಗುಂಬೆ ಎಲ್ಲ ಓಡಿದ್ದಾರೆ ಇಲ್ಲ ಅಂತಲ್ಲ, ಬಟ್ ನಾನು ಯಾವತ್ತೂ ಈ ಥರ ರೋಡಲ್ಲಿ ಗಾಡಿ ಓಡಿಸಿಲ್ಲ. ಇನ್ಫ್ಯಾಕ್ಟ್ ಬರೀ ಬ್ರೇಕ್ ಪೆಡಲ್ ಮೇಲೆ ಕಾಲಿಟ್ಕೊಂಡು ಕೂತಿದ್ದೀನಿ, ಗಾಡಿ ಅದ್ರ ಪಡೆಯೋದು ಹೋಗ್ತಾ ಇದೆ. 30 ಬೇರೆ ಆಪ್ಷನ್ ಇಲ್ಲ. ಅಲ್ಲಿ 1:00 ಬರ್ಡಿಂಗ್ ಸ್ಟಾರ್ಟ್ ಅಂತಾರೆ, 1:00 ಚೆಕ್ಇನ್, ಚೆಕ್ಇನ್ ಆಗಿ 1:30 ಊಟ ಮಾಡಿ ಬರ್ಡಿಂಗ್ ಹೋಗ್ಬೇಕು ಅಂತಾರೆ. ಬಟ್ ಅಲ್ಲಿ ಬರ್ಡಿಂಗ್ಗೋಸ್ಕರ ನಾನು ಇಲ್ಲಿ ಅರ್ಜೆಂಟ್ ಮಾಡಿಕೊಂಡು ನಾವು ಹಾರಿ ಹೋಗೋದು ಬೇಡ ಅಂತ ಬರ್ತಿದ್ದೀವಿ. ಓ ಮೈ ಗಾಡ್, ಇಲ್ಲಿ ಒಂದು ಕಂಪ್ಲೀಟ್ ಹೇರ್ ಪಿನ್ ಇದೆ. ಗೋಪುರ ವಿಡಿಯೋ ನೋಡಿ. ಓ ಓ
ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬ್ರೇಕ್ ಮೇಲಿಂದ ಕಾಲೆತ್ತಂದ್ರೆ ಗಾಡಿ ಸುರ್ರ ಅಂತ ಹೋಗುತ್ತೆ, ಆಕ್ಸಿಲೇಟರ್ ಬ್ರೇಕಾಗೇ ಇಲ್ಲ. ಆರಾಮ್ಸೆ ಫೋರ್ತ್ ಗೇರ್ ಎಲ್ಲ ಗಾಡಿ ಹೋಗ್ತಾ ಇದೆ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಬಹುಶಃ ಇದೇನು ಅಲ್ಲ ಅನ್ಸುತ್ತೆ, ಇದೇನು ಅನ್ನೋ ಅಲ್ಲ. ಯಾರು ತುಂಬ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಇರ್ತಾರಲ್ಲ, ನಮ್ಮಂತ ಹೊಸದಾಗಿ ಗಾಡಿ ಕಲಿತು ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಿರೋರು, NH 48 ಹೈದರಾಬಾದ್ ಹೋದೆ, ಆಮೇಲೆ ಚೆನ್ನೈಗೆ ಹೋದೆ, ಎಕ್ಸ್ಪ್ರೆಸ್ ವೇ ಮೈಸೂರು ಹೋದೆ, ಅದು ಯಾರು ಬೇಕಾದ್ರೆ ಹೊಡಿತಾರೆ ಗಾಡಿ. ನಿಮ್ಮ ಡ್ರೈವಿಂಗ್ ಸ್ಕಿಲ್ನ ಟೆಸ್ಟಿಂಗ್ ಇರಬೇಕು ಅಂದರೆ, ನಿಮ್ಮ ಪೇಷನ್ಸ್ ಟೆಸ್ಟಿಂಗ್ ಇರಬೇಕು ಅಂದರೆ ಈ ಥರ ಜಾಗಕ್ಕೆ ಬನ್ನಿ. ನನಗಂತೂ ಇವತ್ತು ತಾಳ್ಮೆ ಅಂದರೆ ಏನು, ಪೇಷನ್ಸ್ ಅಂದರೆ ಏನು ಅಂತ ತಾಯಿ ಶ್ರೀ ಕೊಲ್ಲೂರು ಮೂಕಾಂಬಿಕೆ ಕಲ್ಸ್ಕೊಟ್ರು. ಒಂದು ಕಡೆ ಡೆಸ್ಟಿನೇಷನ್ ರೀಚ್ ಆಗುವ ಅರ್ಜೆಂಟು, ಇನ್ನು 15 ಕಿಲೋಮೀಟರ್, ಇನ್ನೊಂದು ಕಡೆ ಈ ನೇಚರ್ನ ಎಂಜಾಯ್ ಮಾಡೋವಂಥ ಅವಕಾಶ ಪ್ಲಸ್ ಚಾಲೆಂಜ್. ಈ ಟ್ರಿಪ್ ನಾನು ಸಕ್ಸಸ್ಫುಲಿ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಎಲ್ಲರಿಗೂ ಒಂದು ದಂತಕಥೆ ಹೇಳೋಕ್ಕೆ ಪೇಜ್ಗಳು ಸಾಲದ ಅನ್ಕೊಂತೀನಿ. ಈ ಕ್ಯಾಮ್ರಾದಲ್ಲಿ ಫೇಸ್ ಕ್ಯಾಮ್ರಾದಲ್ಲಿ ಎಷ್ಟು ಮಟ್ಟಿಗೆ ಸೀನ್ಸ್ ಕಾಣ್ತಾ ಇದೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಗೋಪುರ ವಿಡಿಯೋನೂ ಪ್ಯಾರಲಲ್ಲಾಗಿ ಹಾಕ್ತಾ ಇದ್ದೀನಿ. ಸೊ ನಿಮಗೊಂದು ಐಡಿಯಾ ಬರ್ತದೆ. ಯಾವ ಥರ ಇದೆ ರೋಡು ಅಂತ ಒಂದು ಸ್ವಲ್ಪ ಯಾಮ್ ಬರೋದ್ರೆ ಡೇಂಜರ್ ಇದೆ. ಸ್ವಲ್ಪ ಕರ್ವ್ಸ್ ಇದೆ, ಕರ್ವ್ಸಲ್ಲಿ ಏನು ಸಪೋರ್ಟಿಂಗ್ ಇಲ್ಲ. ಐ ಮೀನ್ ಇದು ನಾರ್ಮಲ್ ಆಗಿ ಇರ್ಬೋದೇನೋ, ಬೇರೆಯವ್ರಿಗೆ ನನಗಿದು ಒಂಥರ ಇದು ಕಾಣಿಸ್ತಾ ಇದೆ. ಈ ಬ್ಲಾಕ್ ಸೆಟಪ್ ಮಾಡಿರೋದು ನಿಜಕ್ಕೂ ತುಂಬ ಅನುಕೂಲ ಆಗಿದೆ ನನಗೆ. ಅಲ್ಲಿ ಸಿಮೆಂಟ್ ರೋಡ್ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್, ಅಲ್ಲಿಂದ ಲೆಕ್ಕ ಹಾಕ್ಕೊಳ್ಳಿ ಅಲ್ಟಿಮೇಟ್. ಈ ಕಂಪ್ಲೀಟ್ ವಿಡಿಯೋಗೆ ಒಳ್ಳೆ ಜನರಲ್ ಬೀಟ್ಸ್ ಹಾಕಿದ್ದೆ. ಸೂಪರ್ ಆಗಿದೆ, ಕಂಪ್ಲೀಟ್ ಸಿಮೆಂಟ್ ರೋಡ್ ನೋಡ್ತಿರ್ಬೋದು ನೀವು. ರೋಡ್ ಕಚಡ ರೋಡ್ ತರ ಇಲ್ಲ, ಯಾಕಂದ್ರೆ ಬಿಸಿಲೆ ಘಾಟ್ ನಾವು ಒಂದ್ಸತಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ, ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗಿ ಅಸಹ್ಯವಾಗಿದೆ ರೋಡು. ಬಟ್ ಇಲ್ಲಿ ಸಖತ್ ಬಂದೋಬಸ್ತ ಕಟ್ಟಿದ್ದಾರೆ, ಕರೆಕ್ಟಾಗಿರೋ ಬ್ಯಾರಿಕೇಡ್ಸ್ ಇದೆ,
ಆಮೇಲೆ ಸೈನ್ ಬೋರ್ಡ್ಸ್ ಇದೆ, ಎಲ್ಲಿ ಕರ್ವ್ಸ್ ಇದೆ, ಲೆಫ್ಟ್ ಎಲ್ಲಿದೆ, ರೈಟ್ ಎಲ್ಲಿದೆ, ಕಂಪ್ಲೀಟ್ ಸೈನ್ ಬೋರ್ಡ್ಸ್ ಇದೆ. ಆಮೇಲೆ ಸಿಮೆಂಟ್ ರೋಡ್ ಇರೋದ್ರಿಂದ ಯಾವುದೇ ಥರ ಇದಿಲ್ಲ, ಆದಷ್ಟು ಲೆವೆಲ್ ಆಗಿರೋ ಥರನೇ ಮಾಡಿದ್ದಾರೆ. ಬಟ್ ಇದು ಘಾಟ್ ಸೆಕ್ಷನ್ ಇರೋದ್ರಿಂದ ಟೆಂಪಲ್ಗೆ ಬರೋ ಪ್ಲಾನ್ ಇದೆ. ಇನ್ 200 ಮೀಟರ್ಸ್ ಟರ್ನ್ ರೈಟ್ ಟು ಸ್ಟೇ ಆನ್ ನ್ಯಾಷನಲ್ ಹೈವೇ 766C. ಇಲ್ಲಿಂದ ಮುಂದಕ್ಕೆ ಹೋಗಿ ರೈಟ್ ತಗೊಂಡ್ರೆ ಮ್ಯಾನೇಜರಿ ಕ್ಯಾಂಪ್. ಇಲ್ಲಿಂದ ಎಕ್ಸಾಕ್ಟ್ 5 ಕಿಲೋಮೀಟರ್ ತೋರಿಸ್ತಾ ಇದೆ, 4.7 ಕಿಲೋಮೀಟರ್ಸ್. ಸೊ ಒಂದು ಕಾಲು ಟರ್ನ್ ರೈಟ್ ಟು ಸ್ಟೇ ಆನ್
ಫ್ರೆಂಡ್ಸ್, ಫೈನಲಿ 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 ಆನೆಜರಿ ರೀಚ್ ಆದ್ವಿ. ಇನ್ನೊಂದು ಸ್ವಲ್ಪ 400 meters ಒಂದು ರೈಟ್ ಡಿವಿಯೇಷನ್ ತಗೋಬೇಕು, ಅಲ್ಲಿಂದ 1 kilometer ಆಫ್ ರೋಡಿಂಗ್ ಇದೆ. 1 kilometer ಆಫ್ ರೋಡಿಂಗು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ವಾವ್, ಬೋರ್ಡ್ ಕಾಣಿಸ್ತು ಗುರು, ಆನೆಜರಿ ಆನೆಜರಿ ಬಟರ್ಫ್ಲೈ ಕ್ಯಾಂಪ್. Just like you're welcome to Jurassic Park. In 600 meters, your destination will be on the left. Super agide road matra. Oh my god. Seriously, GoPro record aagthirutte nanu nodbeku. Ee 1 kilometer na nan life al mariyala. Dandeli old magazine house do route nodidde. ಇದು ಮಾತ್ರ ಇಟ್ಸ್ ಟೂ ಡೇಂಜರಸ್ ಮ್ಯಾನ್. ಕಲ್ಗಳು ಹಂಗಂಗೆ ಬಿದ್ದಿದೆ ರೋಡಲ್ಲಿ. ಆ ಬೋರ್ಡ್ ಇಲ್ಲ ಅಂದ್ರೆ ದೇವರನ್ನೇ ಯಾವನಿಗೂ ಗೊತ್ತಾಗಲ್ಲ ಇಲ್ಲಿ ಕ್ಯಾಂಪ್ ಅಂತ ಒಂದಿದೆ ಅಂತ. ವಾಪಸ್ ಬರ್ತಾ ಇಲ್ಲಿ ಹತ್ತತ್ತ ಗಾಡಿ ನಂದು ಗಾಡ್ ನೋಸ್. ಸೀರಿಯಸ್ಲಿ, ಐ ಹ್ಯಾವ್ ನೆವರ್ ಸೀನ್ such a off-roading route. Old magazine house, this one tough illa. Aramagida road, salisa hogutte. Idantu serious aagi heltidini, olle dattu kaadu. Yenandre yenu illa. Ondu ondu narpille kaanta illa. Edrugadeinda enara gaadi bandre, devaranigu heltini, yen madabeku anta nanage gottilla. I'm keeping my fingers crossed and praying to God that ಎದುರುಗಡೆಯಿಂದ ಯಾವುದು ಗಾಡಿ ಬರದೇ ಇರಲಿ, ಅಲ್ಲಿಂದ ಯಾರು ಚೆಕ್ಔಟ್ ಆಗದೇ ಇರಲಿ. ಈಗ ಇಲ್ಲಾಂದ್ರೆ ಇಲ್ಲಿ ಜಾಗನೇ ಇಲ್ಲ. ಲಿಟ್ರಲಿ ದೇರ್ ಇಸ್ ನೋ ಪ್ಲೇಸ್, ದೇರ್ ಇಸ್ ನೋ ಪ್ಲೇಸ್. ಕ್ಯಾಂಪ್ ರಿವೀಲ್ ಆಗೋಕ್ಕೆ ಇನ್ನ 300 meters ಇದೆ. ಆನೆಜರಿ ಬಟರ್ಫ್ಲೈ ಕ್ಯಾಂಪ್ ನಿಮಗೆ ವಿಡಿಯೋದಲ್ಲಿ ಯಾವ ತರ ಕಾಣ್ತಿದೆ ಅಂತ ನನಗಂತೂ ಐಡಿಯಾ ಇಲ್ಲ, ಬಟ್ ರಿಯಲ್ ವ್ಯೂ ಮಾತ್ರ OMG. ಸೀರಿಯಸ್ಲಿ, ಓ
Your destination is on the left.